ಒಳಗಡೆ ಏನೇ ನಡೀತಾ ಇದ್ದು ಹೊರ ಪ್ರಪಂಚದ ಯಾರಿಗೂ ಕೂಡ ಗೊತ್ತಾಗಲ್ಲ. ಇಲ್ಲಿ ಮೇಲ್ನೋಟಕ್ಕೆ ಸಂಸ್ಥೆ ಉದ್ಭವ ಆಗೋದು ಏನಂದ್ರೆ 24 ವರ್ಷದ ಏನ ಒಂದ್ ಮಹಿಳೆ ಹೃದಯಾಘಾತದಿಂದ ಸಾವನ್ನಪ್ಪತ್ತಾಳೆ ಅನ್ನೋದು ಮೊದಲು. ಅದಕ್ಕಿಂತ ಹೆಚ್ಚಾಗಿ ಈ ಆಂಧ್ರವೇ ಏನು ಸುಮಾರು ರಾತ್ರಿ 8:30 ಸಂದರ್ಭದಲ್ಲಿ ಕುಸು ಬಿದ್ದು ತದನಂತರ ಅದನ್ನ ಬೆಂಗಳೂರಿನ ಅಧರೇಶ್ವರಿ ಆಸ್ಪತ್ರೆ ನಾವು ಕರ್ಕೊಂಡು ಹೋಗ್ಬೇಕಾದ್ರೆ ಮಾರ್ಗ ಮಧ್ಯದಲ್ಲೇ ಮೃತಪಟ್ಟಿದ್ದಾಳೆ ಅಂತ ಹೇಳ್ತಿದ್ದಾರೆ. ಆದ್ರೆ ಮಾರ್ಗ ಮಧ್ಯದಲ್ಲೇ ಮೃತಪಟ್ಟಿದ್ದಾಳ ಮತ್ತೆ ಆಶ್ರಮದಲ್ಲೇ ಮೃತಪಟ್ಟಿದ್ದಾಳ ಅದು ಇಲ್ಲ ನಿಗೂಢವಾಗಿದೆ. ಜೊತೆ ಇನ್ನೊಂದು ಏನಂದ್ರೆ ಸುಮಾರು 4 ವರ್ಷಗಳಿಂದ ಕಾಲ ನಿತ್ಯಾನಂದ ಆಶ್ರಮದಲ್ಲಿ ಸ್ವಯಂ ಸೇವಕ ಕೆಲಸ ಮಾಡ್ತಿದ್ದಾಳೆ. ನಿತ್ಯಾನಂದ ಆಶ್ರಮದಲ್ಲಿ ಬಹುತೇಕ ಎಲ್ಲ ಅಲ್ಲಿರುವಂತ ಎಲ್ಲಾ ಭಕ್ತಾದಿಗಳು ಯೋಗ ಮತ್ತು ಇದಕ್ಕೆ ಜಾಸ್ತಿ ಅವರ ಒತ್ತನ್ನ ಕೊಡ್ತಾರೆ. ನಿತ್ಯಾನಂದನು ಕೂಡ ಯೋಗ ಕ್ಲಾಸ್ ಗಳನ್ನ ದಿನ ನಡೆಸ್ತಾ ಇದ್ದಾರೆ. ಈ ತರ ಸುಮಾರು 24 ವರ್ಷದ ಇವತ್ತಿ ಸುಮಾರು 4 ವರ್ಷದಿಂದ ಯೋಗಾಭ್ಯಾಸ ಮಾಡ್ತಿರುವಂತ ಇವತ್ತಿಗೆ ಇದೇ ಮೊದಲ ಬಾರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಮಾರ್ಗ ಮಧ್ಯದಲ್ಲಿ ಸಾವನ್ನಪ್ಪಿದ್ದಾಳೆ ಅನ್ನೋದು ಇದು ಸಂಸ್ಥೆ ಕೆಡ್ ಮಾಡಿಕೊಟ್ಟಿದೆ. ಒಟ್ಟಾರೆ ಎಲ್ಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗೇನು ಮರಣೋತ್ತರ ಪರೀಕ್ಷೆಯಲ್ಲಿ ಎಷ್ಟು ಯಾವತ್ತಿಗೆ ಟೈಮ್ ನಡೆಯುತ್ತೆ ಮರಣ ಹೊಂದಿದ್ದು ಯಾವ ಕಾರಣದಿಂದ ಮರಣ ಹೊಂದಿದ್ದು ಅಂತೇನು ಮರಣೋತ್ತರ ಪರೀಕ್ಷೆ ವರದಿ ಬರುತ್ತೆ. ತದನಂತರ ಈ ಎಲ್ಲಾ ಸಂಸ್ಥೆಗೂ ಒಂದು ಉತ್ತರ ಸಿಗಲಿದೆ. ಅರವಿಂದ್ ಲಿಂಗರಾಜು, ಒಂದು ಅನುಮಾನ ಕಾಡ್ತಾ ಇರತಕ್ಕಂಥದ್ದು, ನಿತ್ಯಾನಂದ ತನ್ನ ಇನ್ಫ್ಲೂಯೆನ್ಸ್ ನಿಂದ ದೊಡ್ಡ ದೊಡ್ಡ ಮಟ್ಟದಲ್ಲಿ ಕೆಲಸಗಳನ್ನ ಮಾಡಿಸ್ಕೊಳ್ತಾನೆ ಅನ್ನೋ ಮಾತು ಕೇಳಬರ್ತಾ ಇತ್ತು. ಹೀಗಿರಬೇಕಾದ್ರೆ ಪಾರದರ್ಶಕವಾದ ಪಿಎಂ ರಿಪೋರ್ಟ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ ಅಂತ ಅನ್ಸುತ್ತಾ? ಇಲ್ಲೂ ಏನಾದ್ರೂ ಅನುಮಾನ ಉಂಟು ಮಾಡುತ್ತಾ ನಿಮಗೆ ಅಂತ? ಅರವಿಂದ್, ಏನಂದ್ರೆ ಮರಣೋತ್ತರ ಪರೀಕ್ಷೆಯನ್ನ ರಾಜರಾಜೇಶ್ವರಿ ಆಸ್ಪತ್ರೆಯಲ್ಲಿ ನಡೆಸಲಾಗಿದೆ. ಏನು ಇದಕ್ಕೆ ನಿನ್ನೆ ಏನ್ ಮರಣೋತ್ತರ ಪರೀಕ್ಷೆ ನಡೆಸಿ ಆಕೆಯ ಮೃತದೇಹವನ್ನ ಪೋಷಕರು ಕೊಟ್ಟಿದ್ದಾರೆ. ಇಲ್ಲಿ ಪೋಷಕರು ಕೂಡ ಯಾವುದೇ ತರ ಒಂದು ಇದು ವಿರುದ್ಧ ಸಲ್ಲಿಸಿಲ್ಲ. ಮರಣೋತ್ತರ ಪರೀಕ್ಷೆ ಈ ಪ್ರೈವೇಟ್ ಹಾಸ್ಪಿಟಲ್ ಆಗಿರೋದ್ರಿಂದ ಒಂದು ಪಾರದರ್ಶಕವಾಗಿ ಬರುತ್ತೆ ಅಂತಾನೆ ನಂಬ್ಕೊಂಡಿರ್ಬೋದು. ಆದ್ರೆ ಅದ್ ಬಂದ ನಂತರ ಏನ್ ಪಾರದರ್ಶಕವಾಗಿ ಬಂದ್ರೆ ಕರೆಕ್ಟ್ ಡೇಟ್ ಆಫ್ ಟೈಮ್ ಮತ್ತೆ ಯಾವ ಕಾರಣದಿಂದ ಈಕೆ ಮೃತಪಟ್ಟಿದ್ದಾಳೆ ಅನ್ನೋದು ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಏನು ಅವನು ಈ ಎಲ್ಲ ಹಿಂದೆನೂ ಕೂಡ ಎಲ್ಲ ಅವನ ಪ್ರಭಾವವನ್ನು ಬೆಳೆಸಿ ಒಂದು ಅವನ ಯಾವ ರೀತಿ ಬೇಕಾದ ರೀತಿ ಒಂದು ಉನ್ನಾರಗಳು ನಡೀತಿದ್ದ. ಆದ್ರೆ ಇದರಲ್ಲೂ ಕೂಡ ಏನ್ ಪಾರದರ್ಶಕವಾಗಿ ಒಂದು ವರದಿ ಬರುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇದೀವಿ. ಅರವಿಂದ್, ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆಯಾ? ಇನ್ನು ವೇಟ್ ಮಾಡ್ಬೇಕಾ ಲಿಂಗರಾಜು? ಸದ್ಯಕ್ಕೆ ಇನ್ನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿಲ್ಲ. ಇವತ್ತು ಸಂಜೆ ಅಥವಾ ನಾಳೆ ಏನಾದ್ರು ಪ್ರೈವೇಟ್ ಹಾಸ್ಪಿಟಲ್ ಆಗಿರೋದ್ರಿಂದ ಇವತ್ತು ಸಂಜೆ ಅಥವಾ ನಾಳೆ ಮರಣೋತ್ತರ ಪರೀಕ್ಷೆ ವರದಿ ಸಿಗುತ್ತೆ. ಈಗ ಒಂದು ಏನಂದ್ರೆ ವೈದ್ಯರ ಮೇಲ್ನೋಟಕ್ಕೆ ಹೇಳಿರೋದು ಕಾರ್ಡಿಯಾಕ್ ಅರೆಸ್ಟ್ ಇಂದ ಆಕೆ ಮೃತಪಟ್ಟಿದ್ದಾಳೆ ಅಂತ. ಆದ್ರೆ ಅದಕ್ಕೂ ಕಾರಣ ಏನು ಅಂತಕ್ಕಂಥದ್ದು ಕೂಡ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಗೊತ್ತಾಗಬಹುದಾ ಅಂತ? ಹೌದು ಹೌದು ರಂಗನಾಥ್, ಏನಂದ್ರೆ ಪೋಷಕರು ಪೊಲೀಸರಿಗೆ ಹೇಳಿರೋ ಮಾಹಿತಿ ಪ್ರಕಾರ ನನ್ನ ಮಗಳಿಗೆ ಹಾರ್ಟ್ಗೆ ಸಂಬಂಧಪಟ್ಟಂತ ಒಂದು ರೋಗ ಇತ್ತು. ಅದರಿಂದ ಸುಮಾರು 4 ವರ್ಷಗಳಿಂದ ಇಲ್ಲಿ ನಿತ್ಯಾನಂದ ಆಶ್ರಮದಲ್ಲಿ ಯೋಗ ಭಜನೆ ಮಾಡ್ಕೊಂಡಿದ್ದು ಅಂತ ಏನ್ ಪೋಷಕರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರಂತೆ. ಆದ್ರೆ ಅದು ಈ ಮರಣೋತ್ತರ ಅದರಿಂದಲೂ ಕೂಡ ಈ ಮರಣೋತ್ತರ ಪರೀಕ್ಷೆಯಲ್ಲಿ ಯಾವ ರೀತಿಯ ಒಂದು ವರದಿ ಬರುತ್ತೆ ಅನ್ನೋದು ಆ ಪೋಷಕರು ಹೇಳಿರೋದು ಮತ್ತೆ ಈಕೆಗೆ ನಿಜವಾಗ್ಲೂ ಹೃದಯಾಘಾತ ಆಗಿದೆಯಾ ಇಲ್ಲ ಅಥವಾ ಬೇರೆ ಏನಾದ್ರೂ ಆಗಿದೆಯಾ ಅನ್ನೋದು ಒಟ್ಟಾರೆ ಮರಣೋತ್ತರ ಪರೀಕ್ಷೆ ವರದಿ ಬಂದ ನಂತರನೇ ಗೊತ್ತಾಗುತ್ತೆ. ಅರವಿಂದ್, ಓಕೆ ಲಿಂಗರಾಜು, ಥ್ಯಾಂಕ್ ಯು ವೆರಿ ಮಚ್ ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಮತ್ತೆ ನಿಮ್ಮನ್ನ ನಾನು ಸಂಪರ್ಕ ಮಾಡ್ತೀನಿ. ಸೊ ನಾನು ಅದಕ್ಕೆ ಅಸಹಜ ಅಸಹಜ ಅಂತ ಹೇಳ್ತಾ ಇದ್ದು ಪದೇ ಪದೇ ಇದೇ ಒಂದು ಕಾರಣಕ್ಕೋಸ್ಕರ, ಯಾಕೆಂದ್ರೆ ಇನ್ನೂ ಕೂಡ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಕಾರ್ಡಿಯಾಕ್ ಅರೆಸ್ಟ್ ಇಂದ ಕಾಸ್ ಅಂತ ಏನ್ ಹೇಳ್ತಾರೆ, ಯಾವ ಕಾರಣಕ್ಕೆ ಸಾವು ಸಂಭವಿಸಿತ್ತು, ಕಾರ್ಡಿಯಾಕ್ ಅರೆಸ್ಟ್ ಅಷ್ಟು ಹೇಳಿಬಿಟ್ರೆ ಮಾತ್ರ ಮುಕ್ತಾಯ ಆಗಲ್ಲ. ಕಾರ್ಡಿಯಾಕ್ ಅರೆಸ್ಟ್ ಏಕಾಏಕಿ 24 ವರ್ಷದ ಪ್ರಾಯದ ಹುಡುಗಿಗಾಗಬೇಕು ಅಂತಂದ್ರೆ ಅದಕ್ಕೂ ಕೂಡ ಏನ್ ಕಾರಣಗಳು? ಎಸ್, ಇದ್ರ ಬಗ್ಗೆ ಎಲ್ಲ ವಿಸ್ತೃತವಾಗಿ ಚರ್ಚೆ ಮಾಡೋಣ. ಅತಿಥಿಗಳು ನಮ್ಮ ಜೊತೆ ಇದ್ದಾರೆ. ಮೊದಲನೇದಾಗಿ ಕಾಂಗ್ರೆಸ್ ನಾಯಕಿ ಆಗಿರತಕ್ಕಂತ ಮಂಜುಳಾ ನಾಯ್ಡು ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ನಮಸ್ಕಾರ ಮೇಡಮ್. ಸ್ವಾಗತ. ಇನ್ನು ಹಿರಿಯ ವಕೀಲರಾಗಿರ್ತಕ್ಕಂತ ಕುಮಾರೇಗೌಡರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಸರ್. ನಮಸ್ಕಾರ. ನಮಸ್ಕಾರ. ಇನ್ನು ಕೂಡ ಲೆನಿನ್ ಅವರು ಸದ್ಯದಲ್ಲೇ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಅವರು ನಿತ್ಯಾನಂದನ ಪರ್ಸನಲ್ ಡ್ರೈವರ್ ಆಗಿ ಕೆಲಸ ಮಾಡಿದಂತಹವರು, ಆ ನಂತರದ ದಿನಗಳಲ್ಲಿ ನಿತ್ಯಾನಂದನ ಅಕ್ರಮಗಳಿಂದ ಬೇಸತ್ತು ಅವನ ವಿರುದ್ಧವೇ ನಿಂತಹವರು ಲೆನಿನ್. ಅವನ ಅಕ್ರಮಗಳನ್ನ ಜನಗಳ ಮುಂದೆ ತರಬೇಕು ಅಂತಕ್ಕಂಥವ್ರು. ಸ್ವಲ್ಪ ಹೊತ್ತಿನಲ್ಲಿ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಅವ್ರ ಜೊತೆ ಕೂಡ ಚರ್ಚೆ ಮಾಡಬೇಕು. ಆರಂಭದಲ್ಲಿ ನಾನು ಈಗ ಮಾತುಕತೆಯನ್ನು ಆರಂಭ ಮಾಡಿಬಿಡ್ತೀನಿ ಮಂಜುಳಾ ಅವ್ರ ಜೊತೆನಲ್ಲಿ. ಮೇಡಮ್, ನಾನು ನೇರವಾಗಿ ಸರ್ಕಾರಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನೇ ಮಾತಾಡ್ಬಿಡ್ತೀನಿ. ಈ ಕೇಸು ಅಸಹಜನ ಅಸಹಜನ, ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ್ಮೇಲೆ ಅದನ್ನ ಪೊಲೀಸರು ತೀರ್ಮಾನ ಮಾಡ್ಕೋತಾರೆ. ಆದ್ರೆ ನಾನು ಆಗ್ಲೇ ಹೇಳಿದೆ, ನಾವು ನಿತ್ಯಾನಂದನ ಮೈ ಮೇಲೆ ಹಾಕೊಂಡಷ್ಟು ಬೇರೆ ಯಾರು ಹಾಕೊಂಡಿಲ್ವಿ ನಾವು. ಬಹುತೇಕ ಅಷ್ಟು ಆತನ ಅಕ್ರಮಗಳನ್ನ ವರದಿ ಮಾಡ್ತಾ ಹೋದ್ವಿ ನಾವು. ಅಕ್ರಮಗಳು ಅಂತಂದ್ರೆ ಸಾಲು ಸಾಲು ಅಕ್ರಮಗಳನ್ನ ವರದಿ ಮಾಡ್ತಾ ಹೋದ್ವಿ. ಅಲ್ಲಿ 100ಕ್ಕೂ ಹೆಚ್ಚು ಮಕ್ಕಳನ್ನ ಇಟ್ಕೊಂಡಿದ್ದಾನೆ. ಅವ್ರು ಯಾರಿಗೂ ಕೂಡ ಶಿಕ್ಷಣ ಸರಿಯಾದ ರೀತಿಯಲ್ಲಿ ಸಿಗ್ತಾ ಇಲ್ಲ. ಅಕ್ರಮ ಗುರುಕುಲ ನಡೆಸ್ತಾ ಇದ್ದಾನೆ. ಅದನ್ನ ನೋಡಿ ಹೋಗಿ ಆ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗ್ಲಿ ಅಂತ ಹೇಳಿದ್ವಿ. ಯಾವುದೇ ಕ್ರಮ ತಗೊಳ್ಳಿಲ್ಲ. ಕಿಮ್ಮನೆ ರತ್ನಾಕರ್ ಅವ್ರನ್ನ ಅಪ್ರೋಚ್ ಮಾಡಿದ್ವಿ, ಉಮಾಶ್ರೀ ಅವ್ರನ್ನ ಅಪ್ರೋಚ್ ಮಾಡಿದ್ವಿ, ಯಾವುದೇ ಪ್ರಯೋಜನ ಆಗ್ಲಿಲ್ಲ. 20 ಎಕರೆ ಜಮೀನಲ್ಲಿ 2 ಎಕರೆ ಮಾತ್ರ ಕನ್ವರ್ಷನ್ ಆಗಿದೆ, ಇನ್ನೂ 18 ಎಕರೆ ಕನ್ವರ್ಷನ್ ಆಗಿಲ್ಲ. ಅದನ್ನ ನೋಡಿ ಅಂತ ಕಂದಾಯ ಸಚಿವರು ಕೇಳಿದ್ವಿ, ಯಾವುದೇ ಕ್ರಮ ತಗೊಳ್ಳಿಲ್ಲ. ಸರ್ಕಾರದ ಮಟ್ಟದಲ್ಲೇ ಪ್ರಭಾವ ಬೀರ್ತಾ ಇದ್ದಾನೆ ಅವನು. ಅವಾಗ್ಲೂ ಹೇಳಿದ್ವಿ, ನೋಡಿ ಮುಂದೊಂದು ದಿನ ಮತ್ತೊಂದು ದೊಡ್ಡ ಅನಾಹುತ ಆಗುತ್ತೆ. ಯಾಕೆಂದ್ರೆ ಅಲ್ಲಿ 14 15 16 ವರ್ಷದ ಹೆಣ್ಮಕ್ಳು ಕೂಡ ಅಲ್ಲಿ ಪಾಠ ಕಲಿತಾ ಇದ್ದಾರೆ ಗುರುಕುಲದಲ್ಲಿ.
ಅನ್ಯಾಯ ದುರಂತ ಆಗೋದಕ್ಕೆ ಮೊದಲು ಎಚ್ಚೆತ್ತುಕೊಳ್ಳಿ ಅಂತದ್ದು. ಇವಾಗ ಆಗಿರತಕ್ಕಂತದ್ದು ಕೂಡ ಅದಕ್ಕೆ ಪೂರಕವಾದಂತಹದ್ದೇ. ಎಲ್ಲ ಒಂದ್ ಕಡೆ ಸರ್ಕಾರ ಎಡವುತ್ತಾ ಇದೆಯಾ ಅಥವಾ ಭಯ ಪಡ್ತಾ ಇದೆಯಾ ಅನ್ನೋದು ನೇರವಾದ ಪ್ರಶ್ನೆ. ಖಂಡಿತ ಇಲ್ಲ. ಈಗಾಗಲೇ ಎಷ್ಟು ಅಕ್ರಮಗಳನ್ನ ಮಾಡಿದ್ದಾರೋ ಅದೆಲ್ಲ ಕೂಡ ಕೋರ್ಟ್ ಮುಂದೆ ಇದೆ. ಹೌದು, ಸರ್ಕಾರ ನಿತ್ಯಾನಂದ ಮತ್ತೆ ಅವರ ಆಶ್ರಮದ ಮತ್ತೆ ಅವರ ಆಕ್ಟಿವಿಟೀಸ್ಗೆ ಏನು ಸಹಕಾರ ಮಾಡ್ತಾ ಇದೆ ಅಂತದನ್ನ ನಾನು ಇಲ್ಲಿ ಒಪ್ಪೋದಿಲ್ಲ. ಯಾಕಂದ್ರೆ ಕೋರ್ಟ್ ಕೇಸ್ ಅಲ್ಲಿ ಈಗಾಗಲೇ ಸಾಕಷ್ಟು ಅದು ಸಾರ್ವಜನಿಕರದು ಇದು ರಿಟ್ ಆಗಿರ್ಬೋದು ಅಥವಾ ಕಂಪ್ಲೇಂಟ್ಸ್ ಅವರೇ, ಆರ್ತಿ ರಾವ್ ವಿಷಯದಲ್ಲಾಗಿರ್ಬೋದು, ಲೆನಿನ್ ಅವ್ರ ವಿಷಯದಲ್ಲಾಗಿರ್ಬೋದು, ಸಾಕಷ್ಟು ಒಂದಲ್ಲ ಎರಡಲ್ಲ ಇಲ್ಲಿ ಒಂದು ಗಂಭೀರವಾದಂತ ಒಂದು ನಾವು ಆಸ್ ಎ ಸೋಷಿಯಲ್ ಆಕ್ಟಿವಿಸ್ಟ್ ನಾವು ತಮ್ಮ ಒಂದು ಏನು ನಿತ್ಯಾನಂದ ಮಾಡ್ತಾ ಇರುವಂತ ಒಂಥರ ಅಕ್ರಮವಾದಂತ ಆಕ್ಟಿವಿಟೀಸ್ ನ ನೀವು ಬಯಲಿಗೆ ತರ್ತಾ ಇರುವಂತದನ್ನ ನಾವು ಖಂಡಿತ ಸ್ವಾಗತ ಮಾಡ್ತೇವೆ. ಮತ್ತೆ ನಿನ್ನೆ ಏನ್ ಘಟನೆ ನಿತ್ಯಾನಂದ ಆಶ್ರಮದಲ್ಲಿ ಮತ್ತೆ ಮರುಕಳಿಸಿದೆ ಅಂತ, ಯಾಕಂದ್ರೆ ಇದು ರಿಪೀಟೆಡ್ ಸಾಕಷ್ಟು ಮೂರನೇ ಸರಿ ಸಾವಾಗಿರುವಂತದ್ದು, ಮತ್ತೆ ಇದು ಅಸಹಜ ಸಾವು. ಸೊ ಹಾಗಾಗಿ ಅಲ್ಲಿನ ಪೊಲೀಸ್ ಸ್ಟೇಷನ್ ಅಲ್ಲೂ ಕೂಡ ಇದು ಅನ್ಯಾಚುರಲ್ ಡೆತ್ ಅಂತಾನೆ ಅಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಹೇಳಬೇಕಾದ್ರೆ ಈ ಪೋಸ್ಟ್ ಮಾರ್ಟಮ್ ಮಾಡುವಂತ ಸಂದರ್ಭದಲ್ಲಿ ತಹಸೀಲ್ದಾರ ಸಮ್ಮುಖದಲ್ಲಿ ಇದನ್ನ ಮಾಡಬೇಕಾಗಿತ್ತು ಅಂತ ನನ್ನ ಅಭಿಪ್ರಾಯ, ಅಥವಾ ಡಿಸಿ ಅವರ ಸಮ್ಮುಖದಲ್ಲಿ. ಯಾಕಂದ್ರೆ ಇದು ಒಂದು ಘಟನೆ ಆಗಿರುವಂತದ್ದಲ್ಲ, ಸಾಕಷ್ಟು ಆ ಒಂದು ಆಶ್ರಮದ ವಿರುದ್ಧವಾಗಿ ಸಾಕಷ್ಟು ಅಕ್ರಮಗಳ ಆಕ್ಟಿವಿಟೀಸ್ ಕಂಟಿನ್ಯೂಸ್ ಆಗಿ ನಡೆಸ್ತಾ ಇರುವಂತ ಹಿನ್ನೆಲೆಯಲ್ಲಿ, ಮತ್ತೆ ತಾವ್ ಹೇಳಿದ್ರಿ ಬಿಲೋ 18 ಇರುವಂತ ಮಕ್ಕಳು ಕೂಡ ಗುರುಕುಲದಲ್ಲಿ ಓದ್ತಾ ಇದಾರೆ, ಮತ್ತೆ ಅಲ್ಲಿ ಏನು ಯಾವ ರೀತಿಯ ಒಂದು ದೌರ್ಜನ್ಯಗಳು ಆಗ್ತಾ ಇದೆ ಅಂತ ಹೇಳಿ ನಮ್ಮ ಚೈಲ್ಡ್ ಕಮಿಷನ್ ಕೂಡ ಅದ್ರ ಒಳಗಡೆಗೆ ಎಂಟ್ರಿ ಹಾಕಿ ಮತ್ತೆ ಅದ್ರದ್ದು ಪಾಸ್ಕೋ ಕಾಯ್ದೆ ಅನ್ನುವಂಥದ್ದಿದೆ, ಅದೆಲ್ಲ ಇವರು ಅಬ್ಸರ್ವ್ ಮಾಡ್ತಾ ಇದ್ದಾರ ಅಲ್ಲಿರುವಂತ ಮಕ್ಕಳಿಗೆ. ಬಿಲೋ 18 ಇದ್ದಾಗ ಸಾಕಷ್ಟು ಪಾಸ್ಕೋ ಕಾಯ್ದೆ ಅನ್ನುವಂಥದ್ದು ಬಹಳ ಬಲಿಷ್ಠವಾದಂತ ಕಾನೂನು ಇದೆ ನಮ್ಮ ಮೈನರ್ ಮಕ್ಕಳಿಗೆ, ಅದು ಹೆಣ್ಮಗು ಆಗಿರ್ಬೋದು ಅಥವಾ ಗಂಡು ಮಗು ಆಗಿರ್ಬೋದು, ಆ ಮಕ್ಕಳಲ್ಲಿ ಆಶ್ರಮದಲ್ಲಿ ಇಟ್ಕೊಳ್ಬೇಕಾದ್ರೆ ಅವ್ರಿಗೆ ಮೊದಲೇ ಪರ್ಮಿಷನ್ ಇದೆಯಾ ಇಲ್ವಾ ಅನ್ನುವಂಥದ್ದು ಅದು ಕೂಡ ಈಗ ಚೈಲ್ಡ್ ಕಮಿಷನ್ ಕಮಿಷನರ್ ಯಾರಿದ್ದಾರೋ ಅವ್ರು ನೋಡ್ಬೇಕಾಗುತ್ತೆ. ಮತ್ತೆ ಡಿಸಿ ಮತ್ತೆ ತಹಸೀಲ್ದಾರ್ ಅವರು ಈ ಒಂದು ರಾಜರಾಜೇಶ್ವರಿ ಹಾಸ್ಪಿಟಲ್ ನಲ್ಲಿ ದಾಖಲಾಗಿದ್ದ ಸಂದರ್ಭದಲ್ಲಿ ಬೇರೆ ವಿಚಾರ ಅಲ್ಲ ಇದು, ಬೇರೆ ಯಾಕಂತಂದ್ರೆ ಒಂದ್ಸರಿ ಯಾವತ್ತು ಅಷ್ಟೇ ಪೊಲೀಸ್ಗೆ ಇಲ್ಲಿ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಬಂದಿದ ತಕ್ಷಣ ಕೂಡ ಅಲ್ಲಿರುವಂತ ಡಿಸಿಗೆ ಇನ್ಫಾರ್ಮೇಶನ್ ಹೋಗೇ ಹೋಗುತ್ತೆ. ಮತ್ತೆ ಹೋಗಿರುವಂತ ಸಂದರ್ಭದಲ್ಲಿ ಅದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಮ್ಗೆ ಗೊತ್ತಿದೆ ಇಡೀ ಇಂಡಿಯಾನಲ್ಲೇ ಫೋರ್ಸನಿಕ್ ಸೈನ್ಸ್ ಎಷ್ಟು ಒಂಥರ ಏನು ಎಫೆಕ್ಟಿವ್ ಮತ್ತೆ ಬಹಳ ಸ್ಟ್ರಾಂಗ್ ಆಗಿದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಷಯ. ನಮ್ಮ ಬ್ಯಾಂಗ್ಳೂರ್ನಲ್ಲಿ ಇರುವಂತದ್ದು ಅದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ, ಅಲ್ಲೂ ಕೂಡ ಅದನ್ನ ರೆಫರ್ ಮಾಡಬಹುದಾಗಿತ್ತು. ಯಾಕಂದ್ರೆ 24 ಇಯರ್ ಓಲ್ಡ್ ಗರ್ಲ್ ಅನ್ಯಾಚುರಲ್ ಆಗಿ ನ್ಯಾಚುರಲ್ ಡೆತ್ ಅಂತೂ ಖಂಡಿತ ಅದನ್ನ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇದು ಸಾಕಷ್ಟು ಅಕ್ರಮಗಳು ಅದೇ ಆಶ್ರಮದಲ್ಲಿ ಇದು ಕಂಟಿನ್ಯೂಸ್ ಆಗಿ ಆಗ್ತಾ ಇರೋ ಸಂದರ್ಭದಲ್ಲಿ ಇದನ್ನ ನನಗನ್ಸುತ್ತೆ ಗಂಭೀರವಾಗಿ ತಗೋಬೇಕಾಗಿತ್ತು. ಇದರಲ್ಲಿ ಮೇಡಮ್ ಹೇಳಿದಾಗೆ ಮರದಂಡ ಪ್ರಕ್ರಿಯೆ ಸಮಿತಿ ಎರಡು ಕಾಲಮ್ 174 ಜೊತೆ ಜೊತೆ ಇನ್ನೊಂದು ಕಾಲಮ್ ತಮಗೆ ಹೇಳಿಕೆ ಇಚ್ಛಪಡಿಸಿದ 176 ಅದರಲ್ಲಿ ಮೇಡಮ್ ಇಂಡಾಟ್ ಹೇಳಿದ್ರು ತಹಸೀಲ್ದಾರ್ ಅವರಿಗೆ ಪವರ್ ಇದೆ ಯಾವುದೇ ಒಂದು ಅನ್ಯಾಚುರಲ್ ಡೆತ್ ಆದಂತ ಸಂದರ್ಭದಲ್ಲಿ. ಇವಾಗ ಒಂದಾಗುತ್ತೆ ಇದರಲ್ಲಿ ನೋಡಿದ್ರೆ ನಿತ್ಯಾನಂದ ಬಗ್ಗೆ ಅನೇಕ ರೀತಿಯಂತ ದೂರುಗಳು ಬರ್ತಿದ್ದಾವೆ ಕೇಸ್. ಈ ಸಂದರ್ಭದಲ್ಲಿ ಪೊಲೀಸರು ಯಾತಕ್ಕೋಸ್ಕರ 176 ಕಾಲಂಬಡಿ ಅವರು ಪ್ರಕರಣ ದಾಖಲು ಮಾಡಿ ನನಗೆ ಅರ್ಥ ಏನ್ ಹೇಳುತ್ತೆ ಸರ್? 176 ಯಾವುದೇ ಒಂದು ಅಸಹಜ ಸಾವಿನ ಬಗ್ಗೆ ಅನುಮಾನ ಉಂಟಂತ ಸಂದರ್ಭದಲ್ಲಿ ತಹಸೀಲ್ದಾರ್ ಕರೆಸಿ ಅವರ ಮುಖಾಂತರ ಅದನ್ನ ಪೋಸ್ಟ್ ಮಾರ್ಟಮ್ ಮಾಡಬೇಕು. ಅದನ್ನೆಲ್ಲ ಮಾಡಿಲ್ಲ, ಬಟ್ ಇಲ್ಲಿ ಏನಾಗಿದೆ ಸರ್, ತಾವ್ ಹೇಳಿದಾಗೆ ಇಲ್ಲಿ ಯಾವುದೋ ಒಂದು ಕಾಲದ ಕೈಯ ಒಂದು ಪ್ರಭಾವ ಅಂತ ಕಾಣುತ್ತೆ. ತುರಾತುರಿಯಾಗಿ ಇವರು 174 ಮಾಡಿ ತುರಾತುರಿಯಾಗಿ ಇವರು PM ರಿಪೋರ್ಟ್ ಕೊಡದಲೇ ಸಹಿತ ಬಾಡಿನ ಕರ್ನಾಟಕ ರಾಜ್ಯದಿಂದ ತಮಿಳುನಾಡಿಗೆ ಕಳಿಸಿ ನೋಡಿದ್ರೆ ಎಲ್ಲ ಒಂದು ಅನುಮಾನ ಸಹಜವಾಗಿ ಕಂಡು ಬರ್ತದೆ. ಎರಡನೇದಾಗಿ
ಇಪ್ಪತ್ನಾಲ್ಕು ವರ್ಷದ ಹೆಣ್ಣು ಮಗಳಿಗೆ ವೃದ್ಧಸ್ತಂಭನ ಅಂತ ಹೇಳಿದ್ರೆ ಕಡೆ ಗರಷ್ಟ ಅಂತ ಹೇಳಿದ್ರೆ ಇದು ಸಬ್ಜೆಕ್ಟ್ ಅನ್ಯಾಚುರಲ್ ನಿಮ್ಗೆ ಹಂಗೆ ಅನ್ಸುತ್ತೆ ವೆರಿ ಕ್ಲಿಯರ್ಲಿ ಎಲ್ಲೋ ಒಂದು ಕೋರ್ಟಿಗೆ ಒಂದು ಕೇಸ್ ಅಂತ ಹೇಳಿ ಯಾವ್ದೋ ಒಂದು ರೆಕಾರ್ಡ್ ನೋಡ್ತಾ ಇದ್ದೆ ಕೋರ್ಟಿಗೆ ಒಂದು ಕೇಸ್ ಇಪ್ಪತ್ತೈದು ವಯಸ್ಸಿನ ಒಳಗಡೆ ಇರತಕ್ಕಂತ ವ್ಯಕ್ತಿಗಳಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗ್ಬೇಕು ಅಂತಂದ್ರೆ ಕಾರಣಗಳನ್ನ ಓದ್ತಾ ಹೋಗ್ತಾ ಕೊಡ್ತಾ ಹೋಗ್ತಾನೆ ಏನಂತಂದ್ರೆ ವಿಪರೀತವಾದ ಒತ್ತಡ ಸ್ಟ್ರೆಸ್ ಇರಬೇಕಂತ ಆಶ್ರಮದಲ್ಲಿ ಏನಪ್ಪಾ ವಿಪರೀತವಾದ ಒತ್ತಡ ಸ್ಟ್ರೆಸ್ ಬರೋದಕ್ಕೆ ಸಾಧ್ಯತೆ ಇದೆ ಆಶ್ರಮ ಅನ್ನುವಂಥದ್ದು ಒಂದು ಏನ್ ಹೇಳ್ತಾರೆ ಅದರದ್ದು ಲಿಟ್ರರಿ ಮೀನಿಂಗ್ ಯೋಗ ಕೇಂದ್ರ ಧ್ಯಾನ ಕೇಂದ್ರ ಶಾಂತಿ ಕೇಂದ್ರ ಮುಕ್ತಿಧಾಮ ಅಂತ ಹೇಳ್ತಾರೆ ಆತರ ಏನು ಅಲ್ವಾ ಪ್ರೆಷರ್ ಅಂತೂ ಏನು ಇಲ್ಲ ಒಂದು ಎರಡನೇದು ಇದನ್ನ ನಾವು ಎನ್ಕ್ವೈರಿ ಮಾಡಬೇಕಾಗುತ್ತೆ ಆಕೆಗೆ ಏನಾದ್ರೂ ಆರಂಭದಿಂದ ಹುಟ್ಟಿನಿಂದ ಹೃದ್ರೋಗಗಳು ಇದ್ವಾ ಇದನ್ನ ಒಂದ್ಸರ್ತಿ ಎನ್ಕ್ವೈರಿ ಮಾಡ್ಬೇಕಾಗುತ್ತೆ ಇದ್ರೆ ಅದಕ್ಕೆ ಪೂರ್ವಕವಾದ ದಾಖಲೆಗಳು ಇದ್ದೇ ಇರುತ್ತೆ ಇವ್ರು ಟೆಸ್ಟ್ ಮಾಡಿಸಿರೋದು ಬಯಾಪ್ಸಿ ಮಾಡಿಸಿರೋದು ಇಸಿಜಿ ತೆಗೆಸಿರೋದು ಅದು ಸಿಗುತ್ತಾ ಏನು ಆಗದೆ ಇವಾಗ ನೀವು ಈಗ ಹೇಳಿದ್ ಒಳ್ಳೆ ಒಂದು ಇಂಪಾರ್ಟೆಂಟ್ ಎಲ್ಲ ಮಕ್ಕಳಿಗೂ ಕೂಡ ಅವರು ಇದು ಏನು ಆರೋಗ್ಯ ತಪಾಸಣೆ ಮಾಡಲೇಬೇಕಾಗುತ್ತೆ ಇಟ್ ಈಸ್ ಅ ಪ್ರೀ ಕಂಡೀಷನ್ ಆಫ್ ಎನಿ ಆಫ್ ದ ಇನ್ಸ್ಟಿಟ್ಯೂಷನ್ ಡೆಫಿನೆಟ್ಲಿ ಇಟ್ ಮೇ ಬಿ ಅ ಸ್ಪಿರಿಚುವಲ್ ಇನ್ಸ್ಟಿಟ್ಯೂಷನ್ ಆರ್ ಎಜುಕೇಶನ್ ಎನಿ ಆಫ್ ದ ಇನ್ಸ್ಟಿಟ್ಯೂಷನ್ ವೆನ್ ದೇ ಹ್ಯಾವ್ ಅ ಮೆನಿ ಪೀಪಲ್ ಇನ್ವಾಲ್ವ್ ಇನ್ ದಟ್ ಅವರು ಸಹಾಯ ಸೇವಕಿ ಆಗಿರ್ಬೋದು ಸ್ಟೂಡೆಂಟ್ಸ್ ಆಗಿರ್ಬೋದು ಗುರುಕುಲದಲ್ಲಿ ಓದ್ತಾ ಇರೋ ಮಕ್ಕಳಾಗಿರ್ಬೋದು ಇಟ್ ಈಸ್ ಅ ಪ್ರೀ ಕಂಡೀಷನ್ ಆಫ್ ದ ಇನ್ಸ್ಟಿಟ್ಯೂಷನ್ ದಟ್ ದೇ ಹ್ಯಾವ್ ಟು ಬಿ ಎಕ್ಸಾಮಿನ್ಡ್ ಮೆಡಿಕಲ್ ನಿತ್ಯಾನಂದ ಸ್ವಘೋಷಿತನಾಗಿ ಹೇಳ್ಕೊಳ್ತಾ ಇರತಕ್ಕಂಥದ್ದು ಏನು ಅಂತಂದ್ರೆ ಹರ್ಪಿಸ್ ಏಡ್ಸ್ ನಂತ ರೋಗಗಳನ್ನ ಕೂಡ ನಾನು ಕುಂಡಲಿನಿ ಯೋಗದಿಂದ ಆತ ಒಂದು ಕುಂಡಲಿನಿ ಯೋಗ ಅಂತ ಮಾಡ್ತಾ ಇರ್ತಾನೆ ನೀವೆಲ್ಲ ನೋಡಿರ್ಬೋದು ಆತರ ಯೋಗದಿಂದ ನಾನು ವಾಸಿ ಮಾಡ್ತೀನಿ ಅಂತ ಹೊರಟಂತಹ ಮನುಷ್ಯ ಆಕೆಯ ಹೃದ್ರೋಗವನ್ನ ಮಾಡಕ್ಕಾಗಿಲ್ಲ ಆತನಿಗೆ ಪ್ರಶ್ನೆ ಕೂಡ ಇನ್ನೊಂದು ತಮ್ಮ ಹೊಡೆದ ಇನ್ನೊಂದು ಅಲ್ಲಿನ ವ್ಯಕ್ತಿಗಳು ಅವರ ರಕ್ತ ಬಂಧುಗಳು ಅಥವಾ ಅವರ ಫ್ಯಾಮಿಲಿ ಮೆಂಬರ್ಸ್ ಗಳು ಕಂಪ್ಲೇಂಟ್ ಕೊಟ್ಟಿರ ಅಂತ ಹೇಳ್ಬಿಟ್ಟು ಸರಿ ಜುರಿಸ್ಡಿಕ್ಷನ್ ವೈಸ್ ಬರೋದಿಲ್ಲ ನಮ್ಮಲ್ಲಿ ಇತ್ತೀಚಿನ ಏನು ನಮ್ಮ ಸರ್ಕ್ಯುಲರ್ ಇದೆ ಈಗ ಆ ಒಂದು ಕಂಪ್ಲೇಂಟ್ ನ ನೇರವಾಗಿ ಓದಿಲ್ಲ ಟ್ರಾನ್ಸ್ಫರ್ ಮಾಡ್ಬಿಟ್ಟೆ ಯಾವಾಗ ಒಬ್ಬ ವ್ಯಕ್ತಿ ತನ್ನ ಸಂಬಂಧಿಗಳು ಅಥವಾ ಸ್ನೇಹಿತರ ಸಾವು ಸಾಧುವ ಕೂಡಿಲ್ಲ ಇದು ಯಾವುದು ಡೌಟ್ ಇದ್ದಂತ ಸಂದರ್ಭದಲ್ಲಿ ದೇ ಕ್ಯಾನ್ ಇಮಿಡಿಯೇಟ್ಲಿ ಸೆಂಡ್ ಬ್ಯಾಕ್ ದ ಬಾಡಿ ಫಾರ್ ದಿ ರೀ ಪೋಸ್ಟ್ ಮಾರ್ಟಮ್ ಆರ್ ದೇ ಕ್ಯಾನ್ ಸಬ್ಜೆಕ್ಟ್ ದ ಸೇಮ್ ಇನ್ ದ ಚೆನ್ನೈ ಹಾಸ್ಪಿಟಲ್ ಇನ್ ದ ಕಂಟ್ರೋಲ್ ಹಾಸ್ಪಿಟಲ್ ಜುರಿಸ್ಡಿಕ್ಷನ್ ಬರೋದಿಲ್ಲ ಸರ್ ಜುರಿಸ್ಡಿಕ್ಷನ್ ಕ್ವೆಶ್ಚನ್ ನಮ್ಮಲ್ಲಿ ಬರೋದಲ್ಲ ಇನ್ ಎನಿ ಈಗ ಏನಾಗುತ್ತೆ ನೋಡಿ ಈಗ ಅಲ್ಲಿ ಏನಾದ್ರೂ ಅಲ್ಲಿ ಅನುಮಾನ ಕಂಡ ಸಂದರ್ಭದಲ್ಲಿ ವಾಟ್ ನೆಕ್ಸ್ಟ್ ನ್ಯಾಚುರಲಿ ಇಟ್ ಲೀಸ್ಟ್ ಟು 302 ಬಂದಾಗ ಯಾವ ಹೆಣ್ಣು ಮಗಳು ಸಾಧು ಸತ್ತು ನೆಕ್ಸ್ಟ್ ವಾಟ್ ಯಾಕೆ ಸತ್ತು ಇನ್ನೊಂದು ಏನ್ ಸಿಕ್ಕಿದ್ದು ಅಂದ್ರೆ ಹಾಸ್ಪಿಟಲ್ ಇಂದ ಆಕೆಯ ಮೈ ಮೇಲೆ ತೀವ್ರತರವಾದ ಗಾಯದ ಗುರುತುಗಳಿದೆ ಅಂತಕ್ಕಂಥದ್ದು ಕೂಡ ಬಂದಿದೆ ಇನ್ನೊಂದು ಅಂಶ ತಮ್ ಗಮನಕ್ಕೆ ತರ್ತೀನಿ ಸರ್ ಇಂತ ಒಂದು ಅನುಮಾನಿಸುವ ಸಾವಿನ ಯಾವುದೇ ಒಂದು ಪಿಎಂ ಮಾಡ ಇತ್ತೀಚಿನ ದಿನದಲ್ಲಿ ಪ್ರತಿಯೊಂದು ಪೋಸ್ಟ್ ಮಾರ್ಟಮ್ ನ ವಿಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕ್ಯುಲರ್ ಹೊರಟಿದೆ ಕಮಿಷನರ್ ಡಿಜಿ ಆಫೀಸ್ ನಮ್ಮಲ್ಲಿ ಅನೇಕ ಕೇಸ್ ನಾವು ನೋಡ್ತೀವಿ ವಿಡಿಯೋ ಮಾಡಬೇಕು ಇನ್ನೊಂದು ವಿಷಯ ಈಕೆ ಮಹಿಳೆ ನಿಗೂಢವಾದಂತ ಸಾವು ಅಂದಾಗ ಒಂದೇ ಅರ್ಥ ಸಿಕ್ಕೋದಿಲ್ಲ ಸಾಕಷ್ಟು ಅರ್ಥ ಲೈಂಗಿಕ ದೌರ್ಜನ್ಯ ಆಗಿರ್ಬೋದಾ ಅಥವಾ ಯಾವ ಕಾರಣಕ್ಕೆ ಹೇಳದ್ನಲ್ಲ ಪ್ರತಿಯೊಬ್ಬರದು ಕೂಡ ಮೆಡಿಕಲ್ ರಿಪೋರ್ಟ್ಸ್ ಆ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಇಡಲೇಬೇಕಾಗಿದೆ ಅದು ಒಂದು ಸರ್ಕಾರದ ಕಾನೂನು ಸಹ ಅಲ್ಲ ಸರ್ಕಾರ ಕಾನೂನು ಯಾವ್ದು ಫಾಲೋ ಮಾಡಿಲ್ಲ ಇದ್ದಾಗ ಅದಕ್ಕೆ ಆಕ್ಷನ್ಸ್ ಆಗ್ಲೇಬೇಕಾಗುತ್ತೆ ಅಲ್ಲ ಈಗ ಗುರುಕುಲ ಸರ್ಕಾರದ ಕಾನೂನಿನ ವಿರುದ್ಧವಾಗಿ ಯಾಕೆಂದ್ರೆ ಪಠ್ಯಕ್ರಮಗಳಿದೆ ಮೇಡಮ್ ಇವಾಗ ಸ್ಟೇಟ್ ಸಿಲೆಬಸ್ ಅಂತ ನಾವು ಓದ್ತೀವಿ ಸಿಬಿಎಸ್ಇ ಅಂತ ಓದ್ತೀವಿ ಐಸಿಎಸ್ಇ ಅಂತ ಓದ್ತೀವಿ ಆ ಗುರುಕುಲದಲ್ಲಿ ಇದು ಯಾವುದು ಪಠ್ಯ ಪದ್ಧತಿಗಳಿಲ್ಲ ಕಾಯ್ದೆಯದ ಒಂದು ಅಬ್ಸರ್ವೇಷನ್ಸ್ ಏನ್ ರಿಕ್ವೈರ್ಮೆಂಟ್ ಇರುತ್ತಲ್ಲ ಅದು ಕೂಡ ಅಬ್ಸರ್ವ್ ಮಾಡಿಲ್ಲ ಇಲ್ಲಿ ಮೂರು ಅಂಶಗಳು ನಮಗೆ ಸ್ಪಷ್ಟವಾಗ್ತಾ ಇದೆ ಓಕೆ ಆಕೆಯ ಸಾವು ಸಹಜವೋ ಅಸಹಜವೋ ಸೆಕೆಂಡ್ರಿ ಆದ್ರೆ ಒಂದು ಸಾವಾಗಿದೆ ಅಂತನ್ಬಿಟ್ಟು ರಾಮನಗರ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಬಂದಾಗ ಅದರಲ್ಲೂ ಬಹಳ ವಿಶೇಷವಾಗಿ ಈತ ಈಕೆ ನಾಲ್ಕು ವರ್ಷದಿಂದ ಆಶ್ರಮದಲ್ಲಿದ್ಲು ಅದರಲ್ಲೂ ನಿತ್ಯಾನಂದನ ಆಶ್ರಮದಲ್ಲಿದ್ಲು ಅಂತಂದಾಗ ಎಚ್ಚೆತ್ಕೊಳ್ಬೇಕಾಗಿತ್ತು ಸಿಆರ್ಪಿಸಿ ಸೆಕ್ಷನ್ 176(6)(c) ಅಂತ ಹೇಳಿದ್ರು ಅವರು ಅದರ ಪ್ರಕಾರ ತಹಸೀಲ್ದಾರ್ ಸಮ್ಮುಖದಲ್ಲಿ ಪೋಸ್ಟ್ ಮಾರ್ಟಮ್ ಅನ್ನ ಮಾಡಬೇಕಾಗಿತ್ತು ಅಥವಾ ಡಿಸಿ ಅವರ ಗಮನಕ್ಕೆ ತಂದು ಪೋಸ್ಟ್ ಮಾರ್ಟಮ್ ಮಾಡಬೇಕಾಗಿತ್ತು ಅಥವಾ ಹೊಸ ನಿಬಂಧನೆಯ ಪ್ರಕಾರ ವಿಡಿಯೋ ರೆಕಾರ್ಡಿಂಗ್ ಆಗಬೇಕಾಗಿತ್ತು ಐ ಡೋಂಟ್ ನೋ ಇವೆಲ್ಲ ಆಗಿದೆಯಾ ಇಲ್ಲ ಅಂತಕ್ಕಂಥದ್ದು ಕೂಡ ಗೊತ್ತಿಲ್ಲ ನಮ್ಮ ರಿಪೋರ್ಟರ್ ಭವಿತನ ನಾನು ಮತ್ತೆ ಸಂಪರ್ಕ ಮಾಡ್ತೀನಿ ಒಂದು ಬ್ರೇಕ್ ಆದ ನಂತರ ಇದ್ರ ಬಗ್ಗೆ ಮಾಹಿತಿನ ಪಡ್ಕೊಳ್ತೀನಿ ಒಂದು ವೇಳೆ ಇದು ಯಾವುದೂ ಆಗಿಲ್ಲ ಅಂತಂದಾಗ ಮತ್ತಷ್ಟು ಅನುಮಾನಕ್ಕೆ ಈ ಸಾವು ಎಡೆ ಮಾಡಿಕೊಡುತ್ತೆ ಅನ್ನೋದು ಸ್ಪಷ್ಟ ಎಸ್ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಒಂದು ಬ್ರೇಕ್ ನ ನಂತರ